ಬೆಂಗಳೂರಿನ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಗ್ರಾಮೀಣ ಉತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದೆ. ನಮ್ಮ ಹಳ್ಳಿಯ ಪರಿಚಯಗಳು ಮಕ್ಕಳಿಗೆ ಪರಿಚಯವಾಗಲೆಂದು ನಮ್ಮ ಹಳ್ಳಿಯ ಸಂಸ್ಕೃತಿಗಳನ್ನು ಮತ್ತು ನಮ್ಮ ಹಳ್ಳಿಯ ಆಟಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ನಮ್ಮ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಇದೊಂದು ಹಳ್ಳಿ ವಾತಾವರಣದ ಸೊಗಡನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಹಳ್ಳಿ ಸೊಗಡನ್ನೆಲ್ಲ ಮರ್ತ್ಬಿಟ್ಟಿದೀವಿ ನಾವೆಲ್ಲ. ಆ ಸೊಗಡನ್ನ ನಮ್ಮ ಶಾಲೆಯಲ್ಲಿ ಸೆಂಟ್ ಜೋಸೆಫ್ ಸಂಸ್ಥೆಯಲ್ಲಿ ಎಲ್ಲ ತಂದು ಪರಿಚಯಿಸಿ ಚೆನ್ನಾಗಿ ಮಾಡಿ ಎಲ್ಲ ತರ ಹಳ್ಳಿಲಿ ಏನೇನು ಸೊಗಡು ಆಗುತ್ತೆ ಆ ಥರನೇ ದನ ಹಸುಗಳ ತರೋದು ಮಾಡೋದು ಗ್ರಾಮೀಣ ಆಟಗಳನ್ನೆಲ್ಲ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ತುಂಬ ಬಂದಿದೆ. ಹೊರಗಡೆಯಿಂದ ಬಂದಿರೋ ಪೇರೆಂಟ್ಗಳಿಗೆ ನಮ್ಮ ಕನ್ನಡ ಸಂಸ್ಕೃತಿ ಇದೆಯಾ ಅಂತ ತುಂಬ ಬ್ಯೂಟಿಫುಲ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಎಲ್ಲ. ಅದನ್ನೆಲ್ಲ ನಮ್ಮ ಸಂಸ್ಥೆಯವರು ಎಷ್ಟು ಒಳ್ಳೇದು ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಭಿನಂದನೆಗಳು. ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲಾ ಸಂಸ್ಥೆ ಇರುವ ನಮ್ಮ ಕನ್ನಡ ಉಳಿಸ್ಬೋದು, ಕನ್ನಡಕ್ಕೆ ಒಳ್ಳೆ ಬೆಲೆ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಗ್ರಾಮೀಣ ಉತ್ಸವದಲ್ಲಿ ನಮ್ಮ ಗ್ರಾಮೀಣದ ಸೊಗಡನ್ನು ನಾವು ಕಾಣಬಹುದಾಗಿದೆ. ಈ ತರ ಒಂದು ಕಾರ್ಯಕ್ರಮಗಳು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಕಲೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ತುಂಬಾ ಅರ್ಥಪೂರ್ಣ ಹಾಗೂ ಮಹತ್ವವು ಪಡೆಯುತ್ತದೆ. ಜೀವನದ ಮೂಲವಾಗಿದೆ ಗ್ರಾಮ ಅಥವಾ ಹಳ್ಳಿ. ಆ ಒಂದು ಹಳ್ಳಿಯ ವಾತಾವರಣವನ್ನು ನಾವು ಹಳ್ಳಿ ಹಬ್ಬದ ಮುಖಾಂತರ ಈ ನಮ್ಮ ಶಾಲೆಯಲ್ಲಿ ನಾವು ಸೃಷ್ಟಿ ಮಾಡಿ ನಮ್ಮ ಮಕ್ಕಳಿಗೆ ಪೋಷಕರಿಗೆ ಈ ಒಂದು ಗ್ರಾಮೀಣ ಉತ್ಸವ ಎಂಬ ಶೀರ್ಷಿಕೆ ನಾವು ಅದನ್ನು ಆಯೋಜಿಸಿದ್ದೇವೆ. ನಮ್ಮ ಶಾಲೆಯ ಮಕ್ಕಳು, ಪೋಷಕರು, ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಬಂದು ಇಂದು ಈ ಒಂದು ಹಳ್ಳಿಯ ವಾತಾವರಣದಲ್ಲಿ ಹಳ್ಳಿಯ ಹಬ್ಬದಲ್ಲಿ ಪಾಲ್ಗೊಂಡು ಬಹಳ ಸಂಭ್ರಮದಿಂದ ಖುಷಿ ಪಡ್ತಾರೆ. ನಮಸ್ಕಾರ ವೀಕ್ಷಕರೇ. ಏನು ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಉತ್ಸವ ನಡೀತಾ ಇದೆ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ನಮ್ಮ ಹಳ್ಳಿಯ ಪರಂಪರೆಗಳು ಈ ಒಂದು ಮಕ್ಕಳಿಗೆ ಅದು ಅರಿವು ಮೂಡಿಸೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಸತತವಾಗಿ ಎರಡನೇ ವರ್ಷದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. 2019 ಅಲ್ಲಿ ಮಾಡಿದ್ರು, ಅದಾದ ನಂತರ ಕೋವಿಡ್ ನಂತರ ಇದು ಎರಡನೇ ಅಡಿಷನ್. ಸೊ ಫಾದರ್ ಅವರು ಹಲವಾರು ವಿಚಾರಗಳ ಬಗ್ಗೆ ಈ ಕುರಿತು ನಮ್ಮೊಟ್ಟಿಗೆ ಮಾಹಿತಿ ನೀಡಿದ್ರು ಅಂತಾನೆ ಹೇಳ್ಬೋದು. ಸೊ ಕ್ಯಾಮರಾ ಪರ್ಸನ್ ಜಯ್ ಯೊಂದಿಗೆ ಸಂತೋಷ ರಾಜ್ಯ ಮಹಾರಾಜ್, ಎಸ್ಎಸ್ಎಸ್.